ಆಟೋ ಓಡಿಸೋನು ನನ್ನತ್ರ ಏನಿದೆ ಬಡವ ನಾನು ನಮ್ಮ ಫ್ರೆಂಡ್ ಹರ್ಷದ್ ಅಂತ ವೆಲ್ಡರ್ ಚಿಕ್ಕಮಂಗ್ಳೂರಲ್ಲಿ ಬರೀ ಗಲಭೆಗಳು ಅಷ್ಟೇ ಸಂಗದ್ದತನೆ ಇರೋದು ಸಂಘ ಬಿಟ್ಟು ಮಾಡೋಕ್ಕಾಗಲ್ವಲ್ಲ ಸಿ ಟಿ ರವಿ ಅವರೇ ನೀವು ಏನು ಕೆಲಸ ಮಾಡಿದ್ರ ಏನು ಅಭಿವೃದ್ಧಿ ಏನು ಮಾಡಿದ್ರ ಕಾರ್ಮಿಕರಿಗೆ ಏನಾರು ಬೇಕಾ ಅಂತ ಯಾವತ್ತರ ಮುಖ ತೋರಿಸಿದ್ದೀರಾ ಜನಗಳ ಪ್ರತಿನಿಧಿ ಅಂತ ಎರಡನೇ ಅರ್ಥ ಅದು ಅರ್ಥನೇ ಇವರಿಗೆ ಗೊತ್ತಿಲ್ಲ ಇವರು ಶಾಸಕರು ಇವರಿಗೆ ಸಿ ಟಿ ರವಿ ಅಂತೇಳಿ ಕೋಟಿ ರವಿ ಅಂತ ಕೂಗ್ತಿದ್ದಾರೆ ಇವತ್ತು ಜನಗಳು ಬೇರೆ ಏನು ಯೋಜನೆಗಳು ಆಗ್ತಿಲ್ಲ ಏನೇನು ಆಗಿಲ್ಲ ಚಿಕ್ಕಮಂಗ್ಳೂರಲ್ಲಿ ಈಗ ಎಲೆಕ್ಷನ್ ಗೆದ್ದು ಬೇರೆ ಅವ್ರ ಹೆಸರು ಮಾಡ್ಕೊಂತಾರೆ ಮುಂದಕ್ಕೆ ಏನು ಅವರಿಂದ ಏನು ಏನು ಉಪಯೋಗನೇ ಆಗಿಲ್ಲ ಸುಮ್ಮನೆ ನಾಲ್ಕು ವರ್ಷದ ಗೆದ್ದು ಏನು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಜನಸಾಮಾನ್ಯರಲ್ಲಿ ಏನು ಅನುಸ ಏನು ಕೇಳ್ತಾ ಇಲ್ಲ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಎಲೆಕ್ಷನ್ ಎಕ್ಸ್ಪ್ರೆಸ್ ಜನಮತ ಜನಾಭಿಪ್ರಾಯ ಇವತ್ತು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಗಳೂರು ಸಿಟಿ ರವಿ ಅವರ ಭದ್ರಕೋಟೆ ಇಲ್ಲಿ ಈ ಬಾರಿ ಚುನಾವಣಾ ಟ್ರೆಂಡ್ ಹೇಗಿದೆ ಇಲ್ಲಿನ ಜನ ಯಾರ ಪರ ಒಲವನ್ನು ವ್ಯಕ್ತಪಡಿಸ್ತಾರೆ ಕಂಪ್ಲೀಟ್ ದಿನ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕರ್ನಾಟಕ ಟಿವಿಯ ಎಲೆಕ್ಷನ್ ಎಕ್ಸ್ಪ್ರೆಸ್ ಜನಾಭಿಪ್ರಾಯ ನಮ್ಮನ್ನ ಇಡೀ ದಿನ ಫಾಲೋ ಮಾಡ್ತಾ ಇರಿ ಚಿಕ್ಕಮಗಳೂರಿನ ಟ್ರೆಂಡ್ ಹೇಗಿದೆ ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ವೀಕ್ಷಕರೇ ನಾವೀಗ ಚಿಕ್ಕಮಗಳೂರಿನ ಮಾರ್ಕೆಟ್ ರೋಡಲ್ಲಿ ಇದ್ದೀವಿ ಇಲ್ಲೊಂದಷ್ಟು ವ್ಯಾಪಾರಸ್ಥರಿದ್ದಾರೆ ಯಾರು ಬಂದ್ರೇನು ಯಾರು ಸೋತ್ರೆ ನಮ್ಮ ವ್ಯಾಪಾರ ನಾವು ಮಾಡಬೇಕು ನಮ್ಮ ಜೀವನ ಬದಲಾಗಿಲ್ಲ ಅಂತಾರೆ ಅವ್ರ ಅಭಿಪ್ರಾಯ ಕೇಳಣ ಸರ್ ನಿಮ್ಮ ಹೆಸರು ನನ್ನ ಹೆಸರು ಮೊಹಮ್ಮದ್ ಶಿಯಾನ್ ಎಲೆಕ್ಷನ್ ಟ್ರೆಂಡು ಕಾಂಗ್ರೆಸ್ ಇದು ಬಿಜೆಪಿ ನಡೀತಿದೆ ನೆಕ್ಸ್ಟ್ ಅಲ್ಲಿ ಕಾಂಗ್ರೆಸ್ ಇದೆ ಯಾವ್ದು ಬರುತ್ತೆ ನೋಡಬೇಕು ಏನು ಲಾಸ್ಟ್ 3 ಸಲ ಬಿಜೆಪಿ ಅಂದರೆ 2008, 2013, 2018 ನೋಡ್ರೆ ಸಿ ಟಿ ರವಿ ಅವ್ರು ಗೆಲ್ಸೋರು ಒಂದು ರೀತಿ ಸಿ ಟಿ ರವಿ ಅವರು ಭದ್ರಕೋಟೆ ಏನಾದ್ರು ಬದಲಾವಣೆ ಬಯಸ್ತಾ ಇದ್ದಾರ ಜನ ಇಲ್ಲ ಅವ್ರ ಆಡಳಿತ ಚೆನ್ನಾಗಿದೆಯಾ ಏನಂತೀರ ಆಡಳಿತ ಪರವಾಗಿಲ್ಲ ಅವ್ರು ಚೆನ್ನಾಗಿದೆ ಯಾರ್ದು ಇದು ಏನಿಲ್ಲ ನಡೀತದೆ ಈ ಸಲ ಕಾಂಗ್ರೆಸ್ ಬರುತ್ತಂತ ಎಲ್ಲರೂ ಹೇಳ್ತಾರೆ ನೋಡೋಣ ಕಾಂಗ್ರೆಸ್ಸಲ್ಲಿ ಒಂದಷ್ಟು ಜನ ಟಿಕೆಟ್ ಯಾರಿಗೆ ಅಂತ ಕನ್ಫ್ಯೂಷನು 2-3 ಜನದ ಕಾಂಪಿಟೇಷನ್ ಇದೆ ಯಾರಿಗೆ ಸಿಕ್ಕರು ಕಾಂಗ್ರೆಸ್ ಬರಬೇಕು ಅಂತನಾ ಹೇಗೆ ಯಾರಿಗೆ ಬಂದರೂ ಕಾಂಗ್ರೆಸ್ ಬರುತ್ತಂತ ಈ ಸಲ ಇದೆ ಸರ್ ಹೇಳಿ ಸಂಘದ್ದ ತಾನೇ ಇರೋದು ಸಂಘ ಬಿಟ್ಟು ಮಾಡೋಕ್ಕಾಗಲ್ವಲ್ಲ ಏ ಕಾಂಗ್ರೆಸ್ ನಿಮ್ಮ ಹೆಸರು ನಮ್ಮ ಹೆಸರು ಸೈತೋಸ್ ರವಿಯಣ್ಣ ಇಷ್ಟು ವರ್ಷದಿಂದ ರವಿಯಣ್ಣ ಬಂದಿದ್ದಾರೆ ಅವ್ರ ಕಡೆಯಿಂದ ನಮಗೇನು ಇದ್ದಾಗಿಲ್ಲ ತೊಂದರೆ ಅವ್ರು ಬಂದಾಗಿಂದ ಎಲ್ಲ ಚೆನ್ನಾಗಿದೆ ಎಲ್ಲ ವ್ಯಾಪಾರಸ್ಥರು ಜನಸಾಮಾನ್ಯರು ಎಲ್ಲರಿಗೂ ಕೆಲಸ ಆಗಿದೆ ಎಲ್ಲ ಆಗಿದೆ ಏನು ತೊಂದರೆ ಅಂತೂ ಏನಿಲ್ಲ ಈ ಸಲ ಎಲ್ಲರೂ ಬಯಸ್ತಿದ್ದಾರಲ್ಲ ಬೇರೆ ಬರುತ್ತೆ ಬೇರೆ ಬರುತ್ತೆ ಅಂತ ಈ ಸಲ ಕಾಂಗ್ರೆಸ್ ಬರಲಿ ಅಂತ ನೋಡೋಣ ಅಲ್ಲಿ ಸಿ ಟಿ ರವಿ ಅವರಿಂದಲೂ ಏನೋ ಒಳ್ಳೆ ಕೆಲಸಗಳಾಗಿದೆ ಆದರೂ ಒಂದು ಬದಲಾವಣೆ ಬೇಕು ಕಾಂಗ್ರೆಸ್ ಅಂತ ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಸಮೀರ್ ಅಂತ ಸರ್ ಏನಿದೆ ಎಲೆಕ್ಷನ್ ಟ್ರೆಂಡ್ ಈ ಸಲ ಚಿಕ್ಕಮಗಳೂರು ನಾನು ನಗರ ಪ್ರಧಾನ ಕಾರ್ಯದರ್ಶಿ ಜಾತ್ಯತೀತ ಜನತಾ ದಳದಿಂದ ಇರೋದು ಇತ್ತೀಚಿನ ದಿನಗಳಲ್ಲಿ ನಡೀತಿರೋ ಸರ್ಕಾರದಲ್ಲಿ ಯಾವುದೇ ಸಮಸ್ಯೆಗಳು ಜನಗಳಿಗೆ ಒಳ್ಳೆಯದಾಗುವಂತೂ ಯಾವುದೂ ಆಗಿಲ್ಲ ರಸ್ತೆ ಕೈ ಕಾಮಗಾರಿಗಳಿಗೂ ಸ್ವಲ್ಪ ಆದಷ್ಟು ಆಗಿದೆ ಅದು ಈಗ ಮುಂದಿನ ಚುನಾವಣೆಯಲ್ಲಿ ಬರುವ ನಮ್ಮ ಜಾತ್ಯತೀತ ಜನತಾ ದಳ 100ಕ್ಕೆ 100 ಸತ ಸಿದ್ಧ ಬರೆದು ಕೊಡ್ತೀನಿ ಕುಮಾರಸ್ವಾಮಿ ಅವರೇ ನೆಕ್ಸ್ಟ್ ಸಿ ಎಂ ಆಗೋದು ಇದು ನಾನು ಬರೆದು ಕೊಡ್ತೀನಿ ಬೇಕಾದ್ರೆ ಆಯಿತಾ ಅವರು ಬಂದು ಕೂಡಲೇ 2-3 ತಿಂಗಳಲ್ಲಿ ಸಾಲ ಮನ್ನಾ ಮಾಡುವಂಥ ಮುಖಾಂತರ ರೈತರ ಎಲ್ಲ ಸಾಲ ಮನ್ನಾ ವಸತಿ ನಿಲಯ ಆ ಯೋಜನೆ ಎಲ್ಲ ವಹಿಸಿಕೊಂಡು ಅವರು ಶಿಕ್ಷಣ ಆರೋಗ್ಯ ಎಲ್ಲ ಥರದ ಮುಖಾಂತರ ಮಾಡಲಿಕ್ಕೆ ಅವರು ಸಿದ್ಧಾಂತವಾಗಿದ್ದಾರೆ ನಾವು ಅವರಿಗೆ ಬೆಂಬಲ ನೀಡ್ತೀವಿ ಮುಖ್ಯಮಂತ್ರಿ ಆಗೋದು ಸತ ಸಿದ್ಧ ನಮ್ಮ ಕುಮಾರಣ್ಣ ನಾವು ಸಿ ಟಿ ರವರಿಗೆ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಸಿ ಟಿ ರವಿ ಅವರೇ ನೀವು ಶಾಸಕರಾಗಿದ್ದೀರಾ ಆಗಿರಿ ಈಗ ನಿಮಗೆ ನಾವು ಬೆಂಬಲ ನೀಡೋ ಸಮಯದಲ್ಲಿ ನೀವು ಏನು ಕೆಲಸ ಮಾಡಿದಿರಾ ಅಲ್ಪಸಂಖ್ಯಾತರಿಗೆ ಏನು ಕೆಲಸ ಮಾಡಿದಿರಾ ಏನು ಅಭಿವೃದ್ಧಿ ಏನು ಮಾಡಿದಿರಾ ಧರ್ಮ ಧರ್ಮವನ್ನು ಒದ್ದಾಡಿ ಬುದ್ದಾಡಿಸಿ ಎಲ್ಲ ಬಾಬಾ ಬುಡನಗಿರಿ ಯಾವುದೇ ಒಂದು ಇದರಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಅದು ಬಿಡಿ ಹಿಂದೂಗಳದ್ದು ಅದು ಮುಸ್ಲಿಮ್ದರದ್ದು ಅದು ಎಲ್ಲ ವರ್ಗದವ್ರದ್ದು ಅದೀಗ ಸರ್ಕಾರದ ಆದೇಶದ ವಿರುದ್ಧವಾಗಿ ನಾವು ಹೋಗಂಗಿಲ್ಲ ಕಾನೂನು ವಿರುದ್ಧವಾಗಿ ನಾವು ಹೋಗಂಗಿಲ್ಲ ಅದು ದತ್ತಿ ಇಲಾಖೆ ಧಾರ್ಮಿಕ ದತ್ತಿ ಇಲಾಖೆ ಮುಸಲ್ಮಾನರಿಗೆ ಯಾವತ್ತರ ಬಂದು ನೀವು ನಿಮಗೆ ಏನು ಬೇಕು ವಸತಿ ನಿಲಯ ಆಯೋಜನೆ ಏನಾರ ಬೇಕಾ ಬಡವರಿಗೆ ಏನಾರ ಬೇಕಾ ಆಟೋ ವರ್ಗದವರಿಗೆ ಏನಾರ ಬೇಕಾ ಕೂಲಿ ಕಾರ್ಮಿಕರಿಗೆ ಏನಾರ ಬೇಕಾ ಅಂತ ಯಾವತ್ತರ ಮುಖ ತೋರಿಸಿದ್ದೀರಾ ನಿಮಗೆ ಜನಗಳ ಪ್ರತಿನಿಧಿ ಅಂತ ಎರಡನೇ ಅರ್ಥ ಶಾಸಕರ ಅರ್ಥ ಜನಗಳ ಪ್ರತಿನಿಧಿ ಜನಗಳ ಪ್ರತಿನಿಧಿ ಅಂತ ಹೇಳಿದ್ರೆ ಜನಗಳ ದುಃಖ ಸುಖ ಸ್ನೇಹಿತ ಅದು ಅರ್ಥನೇ ಇವರಿಗೆ ಗೊತ್ತಿಲ್ಲ ಇವರು ಶಾಸಕರು ಇವರಿಗೆ ಸಿ ಟಿ ರವಿ ಅಂತೇಳಿ ಕೋಟಿ ರವಿ ಅಂತ ಕೂಗ್ತಿದ್ದಾರೆ ಇವತ್ತು ಜನಗಳು ಹಾಂ ಜನಗಳು ನಾನು ಆಟೋ ಓಡಿಸೋನು ನನ್ನ ಹತ್ರ ಏನಿದೆ ಬಡವ ನಾನು ನಮ್ಮ ಫ್ರೆಂಡು ಹರ್ಷದ್ ಅಂತ ವೆಲ್ಡರು ಆಟೋ ಓಡಿಸೋರು ಏನಿದೆ ಚಿಕ್ಕಮಗಳೂರಲ್ಲಿ ಬರೀ ಗಲಭೆಗಳು ಅಷ್ಟೇ
ಬೇರೆ ಏನು ಯೋಜನೆಗಳು ಆಗ್ತಿಲ್ಲ. ಮುಂದಿನ ದಿನಗಳಲ್ಲಿ ನನ್ನ ರಕ್ತದಲ್ಲಿ ಬರೆದುಕೊಡ್ತೇನೆ, ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗೋದು ಶತ ಸಿದ್ಧ. ಇದು ಬಿಜೆಪಿ ಮೆಜಾರಿಟಿ ಬರಲ್ಲ, ಬಿಜೆಪಿ ಮೆಜಾರಿಟಿ ಬರಲ್ಲ, ಬರ್ದಿಕ್ಕೆ ನಾವು ಬಿಡೋದು ಇಲ್ಲ. ಮುಸಲ್ಮಾನರು ಈ ಸತಿ ಎಲ್ಲರೂ ಹಿಂದೂ ವರ್ಗದವರು ನಮ್ಮ ಅಣ್ಣ ತಮ್ಮದರು ಕ್ರೈಸ್ತರು ಜೈನರು ಪಾರ್ಸಿ ಮುಸ್ಲಿಮ್ಸರು ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಕುಮಾರಣ್ಣನವರ ಪಾರ್ಟಿಯನ್ನು ತಗೊಂಡ್ಬರ್ತೀವಿ, ಅವರಿಗೆ ಸಿ ಎಂ ಮಾಡ್ತೀವಿ, ಅವರು ದೇವೇಗೌಡರ ಪಕ್ಷವನ್ನು ಉಳಿಸುಕೋಂತ ಒಂದು ಕೆಲಸವನ್ನು ನಾವು ಸಾಬೀತು ಮಾಡಿ ತೋರಿಸ್ತೇವೆ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಮಾಡಿದ್ದೀವಿ ದಡ ದಡ ಮೇನ್ ದಡ ನಮಗೆ ಬೇಕಾಗಿರೋದು ದಡಾಗೆ ಸಪೋರ್ಟ್ ಮಾಡ್ತೀವಿ ಸರ್. ಕರ್ನಾಟಕ ಟಿವಿಯ ಜನಾಭಿಪ್ರಾಯ ಮುಂದುವರೆದಿದೆ, ಇಲ್ಲೊಂದಷ್ಟು ಜನ ಮತದಾರರು ಇದ್ದಾರೆ ಅವ್ರನ್ನ ಕೇಳೋಣ, ಅವ್ರ ಅಭಿಪ್ರಾಯ ಏನಂತ. ಸರ್ ನಮಸ್ತೆ, ಸರ್ ದರ್ಶನ್ ಅಂತ ಹೇಳಿ. ಸರ್ ಏನಿದೆ ಕಳೆದ ಮೂರು ಚುನಾವಣೆ ನೋಡಿದ್ರೆ ಸಿ ಟಿ ರವಿ ಅವರ ಭದ್ರಕೋಟೆ, ಈ ಬಾರಿ ಏನಾಗುತ್ತೆ? ರಾಜ್ಯದಲ್ಲಿ 150 ಸೀಟ್ ತಗತೀವಿ, ಸ್ವಂತ ಬಲದಲ್ಲಿ ಅಧಿಕಾರ ಮಾಡ್ತೀವಿ ಅಂತ ಬಿಜೆಪಿ ಹೇಳ್ತಿದ್ದಾರೆ. ಚಿಕ್ಕಮಗಳೂರು ಒಂದು ರೀತಿ ಬಿಜೆಪಿ ಮಯ ಕಳೆದ ಮೂರು ಚುನಾವಣೆ ನೋಡಿದ್ರೆ, ಈ ಬಾರಿ ಏನಿದೆ ಟ್ರೆಂಡ್? ಸರ್ ಈ ಸಲ ಕಾಂಗ್ರೆಸ್ ಬಿ ಎಚ್ ಹರಿಶರಣ ಸೀಟ್ ಕೊಟ್ಟರೆ ಕಾಂಗ್ರೆಸ್ 100% ಕಾಂಪಿಟೇಷನ್. ಒಂದು ಕಡೆ ಶಾಂತಾ ಗಾಯತ್ರಿ ಗೌಡರು ತಾನೆ, ಇನ್ನೊಬ್ರು ಅವರಿದ್ದಾರೆ ಸೀನಿಯರ್. ಯಾಕೆಂದ್ರೆ ಹರಿಶರಣಿಗೆ ಕೊಟ್ಟರೆ ಹೋದ ಸಲ ಅನುಕಂಪ ಜನಗಳ ಅನುಕಂಪ ಬೇರೆ ಇದೆ, ಮತ್ತೆ ಲಿಂಗಾಯತ್ ರೋಟೋ ಇದೆ, ನಮ್ಮ ಕುರು ರೋಟ್ ಹೆಂಗೂ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ನೋಡಿ ಆಕೆ ಹಾಕ್ತಾರೆ. ಬಿ ಎಚ್ ಹರಿಶರಣಿಗೆ ಕೊಟ್ಟರೆ 100% ಈ ಸಲ ವಿನ್ನೇ ಸರ್. ಅಂದರೆ ಖಂಡಿತವಾಗ್ಲೂ ಕಮಲ ಭದ್ರಕೋಟೆಯನ್ನು ಛಿದ್ರ ಮಾಡೋ ಕೆಪಾಸಿಟಿ ನಮ್ಮ ಬಿ ಎಚ್ ಹರಿಶರಣಿಗೆ ಕೊಟ್ಟರೆ 100% ಇದೆ ಸರ್. ಸರ್ ನಿಮ್ಮ ಹೆಸರು? ಅಸ್ಲಾಮ್ ಅಂತ. ಹೇಳಿ ಸರ್, ಏನಿದೆ ಟ್ರೆಂಡ್ ಈ ಸಲ ಎಲೆಕ್ಷನ್? ಈ ಸಲ ವರ್ಷ ನಿಮಗೆ? ನಮಗೆ 38. ಈ ಹೋದ ಸಲ ಈ ದಳದಲ್ಲಿ ನಿಂತು ಬಿ ಎಚ್ ಹರೀಶರು ಒಳ್ಳೆ ಓಟ್ ತೊಗೊಂಡಿದ್ರು, ಈ ಸಲ ಕಾಂಗ್ರೆಸ್ಸಲ್ಲಿ ನಿಂತರೆ ವಿನ್ ಆಗ್ತಾರೆ. ಅದೇ ಕಳೆದ ಬಾರಿ ಸೋತಿದ್ದಾರೆ ಅನ್ನೋ ಅನುಕಂಪ ಇದೆ, ಈ ಸಲ ಅವ್ರನ್ನ ಕಾಂಗ್ರೆಸ್ಸಲ್ಲಿ ಗೆಲ್ತಿ ಇದೆ. ಗೆಲ್ಲಿಸ್ತೀವಿ, ಟಿಕೆಟ್ ಕೊಟ್ಟರೆ ಖಂಡಿತ. ಹಾಂ ಖಂಡಿತ ಗೆಲ್ಲಿಸ್ತೀವಿ. ಒಂದು ವೇಳೆ ಟಿಕೆಟಲ್ಲಿ ಒಂಚೂರು ವ್ಯತ್ಯಾಸ ಆಯ್ತು ಅಂದರೂ ಕೂಡ ಕಾಂಗ್ರೆಸ್ನ ಗೆಲ್ಲಿಸ್ತೀವಿ ಅಂತ ಹೇಳ್ತೀರಾ? ಹಾಂ ಆಯ್ತು, ಅದು. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಸಂಪತ್ ಕುಮಾರ್ ಅಂತ. ಸಂಪತ್ ಕುಮಾರ್ ಅವರು ಏನು ಮಾಡ್ತಿದ್ದಾರೆ? ಇಲ್ಲ ಎ ಪಿ ಎಂ ಸಿ ಬಿಸ್ನೆಸ್ ಟೊಮೆಟೋ. ಓಕೆ, ಏನು ನಡೀತಾ ಇದೆ ಟ್ರೆಂಡ್? ಟ್ರೆಂಡ್ ಅದೇ ಕಾಂಗ್ರೆಸ್. ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಆದರೂ ಕಾಂಗ್ರೆಸ್ ಅಂತೀರಾ ಇಲ್ಲ ಹೆಂಗೆ? ಅದೇ ಗಾಯತ್ರಿ ಮೇಡಮ್ಗಾದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಿ ಎಚ್ ಹರಿಶರಣಿಗಾದರೆ ಲಿಂಗಾಯತ್ರುಗಳು ಕೈ ಹಿಡಿತಾರೆ. 48,000 ಓಟಿದ ಲಿಂಗಾಯತ್ರು 100% ಈ ಸತಿ ಬಿ ಎಚ್ ವಿನ್ ಆಗ್ತಾರೆ. ಓ ಶೋರ್ಲಿ ವಿನ್ ಆಗ್ತಾರೆ ಅಣ್ಣ. ಅಂದರೆ ಏನು ಅಂದರೆ ಸಿ ಟಿ ರವಿಯಿಂದ ಅಭಿವೃದ್ಧಿ ಆಗಿಲ್ಲ ಅಂತನಾ ಅಥವಾ ಜಸ್ಟ್ ಚೇಂಜ್ ಆಗಲಿ ಅಂತನಾ? ಏನೇನೂ ಆಗಿಲ್ಲ. ಚಿಕ್ಕಮಗಳೂರಲ್ಲಿ ಕೆರೆ ಅದೇ ಅವ್ರ ಹೆಸರು ಮಾಡ್ಕೊಂತಾರೆ ಮುಂದಕ್ಕೆ. ಈಗ ಎಲೆಕ್ಷನ್ನ ಗೆದ್ದು ಅದೇ ಅದೇ ಈ ಸತಿ ಗೆಲ್ತಾರೆ. ಗೆದ್ಬಿಟ್ಟು ಅವ್ರ ಹೆಸರು ಫುಲ್ ದಂಡ್ರ ಮುಗಿ ಕೆರೆ ಅವ್ರ ಹೆಸರು ಮಾಡ್ಕೊಂತಾರೆ ಎಲ್ಲ ಗೆದ್ರೆ. ಹೌದೌದೌದು ಹೌದು, ಅದನ್ನ ಲೇಔಟ್ ಮಾಡ್ತಾರಂತೆ. ನೆಕ್ಸ್ಟ್ ಈ ಸಲ ವಿನ್ ಆದ್ರೆ ಮಿಸ್ ಆಗಿ ವಿನ್ ಆದ್ರೆ ಅವ್ರ ಹೆಸರು ಮಾಡ್ಕೊಂಡು ಲೇಔಟ್ ಮಾಡ್ಬಿಡ್ತಾರೆ. ಏನಲ್ಲ ನೀರೇ ಇರ್ದಿಲ್ವಾ? ಏನ್ ನೀರಿದ್ರು ನೀರೆಲ್ಲ ಖಾಲಿ ಮಾಡ್ಕೊಂಡು ಅವರು ಎಲ್ಲ ಕೆರೆನೇ ಮುಚ್ಚುತ್ತಿದ್ದಾರೆ. ಆ ಸ್ಟ್ಯಾಚು ಮಾಡಿರ್ಬೇಕಾದ್ರೆ ಸ್ಟ್ಯಾಚು ಅದನ್ನು ಕೆಡಿಸಿದ್ರು. ಏನು ಅವ್ರಿಂದ ಏನು ಏನು ಉಪಯೋಗನೇ ಆಗಿಲ್ಲ. ಸುಮ್ಮನೆ ಟಿಕೆಟ್ ಆದರೆ 100% ಕಾಂಗ್ರೆಸ್ ಇಲ್ಲಿ ಚಿಕ್ಕಮಗಳೂರು, ಅದೇ ಬೇರೆಯವರಿಗಾದ್ರೆ ಭಾರಿ ಕಷ್ಟ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಇಲ್ಲಿ ಮತ್ತಷ್ಟು ಜನ ಸರ್, ನಿಮ್ಮ ಹೆಸರು? ರಾಜು ಅಂತ ಸರ್. ರಾಜು ಏನು ಮಾಡ್ತೀರಾ ಸರ್? ಇಲ್ಲ ಮಾರ್ಕೆಟಲ್ಲಿ ಬಿಸ್ನೆಸ್ ಮಾಡ್ತಿರೋದು. ಏನಿದೆ ಎಲೆಕ್ಷನ್ ಟ್ರೆಂಡ್ ಸರ್? ಎಲೆಕ್ಷನ್ ಟ್ರೆಂಡ್ ಏನಿದೆ ಅಂದರೆ ಈ ಸತಿ ಸಿ ಟಿ ರವಿ ಅವರು 4 ಸತಿ ಗೆದ್ದು ಏನೋ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. 4 ಸಲ ಗೆದ್ದರು, ಬರೀ ರೋಡು ಅದು ಇದು ಅಂತಾರೆ ಅಷ್ಟೇ. ಜನಸಾಮಾನ್ಯರಲ್ಲಿ ಏನೂ ಸಹ ಏನೂ ಕೇಳ್ತಾ ಇಲ್ಲ. ಹೋದ ಸತಿ ಇದೇ ಮಾರ್ಕೆಟ್ ಹರೀಶ್ ಅವರು ಲಾಕ್ಡೌನ್ ಸಮಯದಲ್ಲಿ ಅನ್ನದಾನ ಮಾಡಿದ್ದಾರೆ, ಆಮೇಲೆ ನೀರಿಗೆ ಒಂದು ಫಿಲ್ಟ್ರ್ ಸರ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಮಾರ್ಕೆಟಲ್ಲಿ ನೀವೇ ನೋಡಿ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಶಾಸಕರಾಗಿ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ಲ. ಅವ್ರು ಸ್ವಂತ ದುಡ್ಡು ಖರ್ಚು ಮಾಡಿ ಅವ್ರು ಹಾಕಿದ್ದಾರೆ ಇಲ್ಲಿ. ಆ ಥರ ಇದೆ. ಮತ್ತು ಹಳ್ಳಿ ಕಡೆಗೂ ಭಾರಿ ವರ್ಷಗಳಿಂದ ವ್ಯಾಪಾರ ಮಾಡೋದ್ರಿಂದ ಅವ್ರಿಗೆ ಅದು ಒಂದು ಜನಗಳದಿದೆ. ಹೋದ ಸತಿ ಜೆ ಡಿ ಎಸ್ಸಿಂದ ಇದಾಗಿದ್ದರು, ಅದರಲ್ಲಿದೆ. ಈ ಸತಿ ಕಾಂಗ್ರೆಸ್ಸಿಂದ ಅವ್ರಿಗೆ ಟಿಕೆಟ್ ಕೊಟ್ಟರೆ 100% ವಿನ್ ಆಗೇ ಆಗ್ತಾರೆ. ಅಂದರೆ ನೀವು ಬಿ ಪಿ ಹರೀಶ್ ವ್ಯಕ್ತಿಯಾಗಿ ಗೆಲ್ಲಬೇಕು ಅಂತಿದ್ದೀರಾ ಅಥವಾ ಪಕ್ಷವಾಗಿ ಬಿ ಜೆ ಪಿ ಸಾಕು ಅಂತ? ಬಿ ಜೆ ಪಿ ಇದು ಅಂತ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಆಗಿ ಬಂದರೆ ಅವರು ಒಂದು ಜನನೂ ಸಹ ಬದಲಾವಣೆಯನ್ನು ಕೇಳ್ತಿದ್ದಾರೆ. ಈ 4 ಸತಿಯಿಂದನೂ ಅವರು ನೋಡಿ ನೋಡಿ ಜನಗಳಿಗೂ ಬೇಜಾರಾಗಿದೆ. ಹಂಗಾಗಿ ಒಂದ್ಸತಿ ಬದಲಾವಣೆ ಕೊಟ್ಟರೆ ಇವರು ಅಭಿವೃದ್ಧಿ ಥರ ಕೆಲಸ ನೋಡ್ಬೋದಲ್ಲ ಅಂತ ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.